ಎಲ್ಲ ಎದ್ದು ಜಗಳ ಮಾಡ್ತೇವೆ, ಇದರ ಅರ್ಥ ಏನು ಅಂದ್ರೆ ಅವಸಾನ ಶುರು ಆಗ್ಯದಂತೆ. ಎಲ್ಲ ಇದ್ದು ಹಿಂದಿನವ್ರಿಗೆ ಏನಿತ್ತು, ಮನೆ ಇರಲಿಲ್ಲ, ಗವಿಯಾಗಿದ್ರು, ಊಟಕ್ಕೆ ಏನೂ ಇರಲಿಲ್ಲ, ಹಸುವಾದಾಗ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೇಕು, ನೀರಡಿಕೆ ಆದಾಗ ನೀರಿದ್ದಲ್ಲೇ ಹೋಗಬೇಕು, ಇಂಥ ಕಾಲ. ಹೊರಗೆ ಹೋದ ಮಕ್ಕಳು ಒಳಗೆ ಬರ್ತಾರಂತ ಗೊತ್ತಿಲ್ಲ, ಯಾವುದೋ ಪ್ರಾಣಿ ತಿಂದು ಹಾಕ್ತಿತ್ತು. ಇಂಥ ಕಾಲ ಅದೊಳಗೆ ಲಕ್ಷಗಟ್ಟಲೆ ವರ್ಷ ಬಾಳಿ ಬದುಕಿ ನಮಗೆ ಹಿಂಗೆ ಕೊಟ್ಟು ಮನೆ ಮಾಡಿಕೊಂಡೇವಿ, ಹೊಲ ಮಾಡಿಕೊಂಡೇವಿ, ಎಲ್ಲ ಅದ್ಭುತ ವಸ್ತು ಒಡವೆಗಳನ್ನು ತಯಾರು ಮಾಡಿಕೊಂಡೇವಿ. ಇಷ್ಟಾಯ್ತಲ್ಲ, ಇಷ್ಟೆಲ್ಲ ಅದ ಅಲ್ಲಿ ಆರಾಮಿರ್ಬೇಕು ಬೇಡ. ಅವ ಗವಿಯಾಗಿದ್ದ ಹೊಡೆದಾಡ್ಲಿ, ಆ ಮಾತು ಬೇರೆ. ಒಂದು ಪ್ರಾಣಿ ಸಿಗ್ತಿತ್ತು, ಹಸು ಆಗ್ತಿತ್ತು, ಇಬ್ಬರು ಹೊಡ್ಕೊಂಡು ಬಡದಾಡ್ಕೊಂಡು ಅದನ್ನು ತಿಂತಿದ್ರು ಅಂತ ಇಟ್ಕೊಳ್ಳಿ. ಈಗೇನಾಗಿದೆ, ಇಷ್ಟೆಲ್ಲ ಅನುಕೂಲತೆಗಳಿದ್ದಾಗಲೂ ಸಹಿತ ಮನುಷ್ಯ ಬಡದಾಡ್ತಾನೆ. ಇದರ ಅರ್ಥ ಏನು ಅಂದರೆ, ಇವ ಉಳಿಯೋ ದಾರಿಯೊಳಗಿಲ್ಲ, ಭಾಳ ದಿವಸ ಇರ್ತಾನಂತಲ್ಲ, ಅಷ್ಟು ವರ್ಷ ಬಂದಾನೆ, ಇನ್ನೊಂದು ಸ್ವಲ್ಪ ದಿವಸ ಇರ್ತಾನೆ, ಇರೋದ್ರಾಗ ನೋಡಿ ಇನ್ನೇನು ಬರೋದು ಭಾಳ ಕಷ್ಟ, ಇನ್ನೊಂದಿಟ್ಟು ನೋಡಿ ಯಾಕೆ ಹೋಗಬಾರದು, ಚಲೋ ಚಲೋ ಅದ ಜಗತ್ತಿನ. ನಾವು ಅದಕ್ಕೆ ಬಂದೇವಿ, ಬಡದಾಡಕ್ಕೆ ಬಂದೇವಿ? ಏನು ಸುಮ್ಮನೆ ಕ್ಷುಲ್ಲಕ ವಸ್ತುಗಳಿಗಾಗಿ ಬಡದಾಡಿ 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 ಹೋಗಿ ಬಿಡ್ತೀವಿ.